ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದ ಬಗ್ಗೆ ವಿಷಯದ ಬಗ್ಗೆ ನಾವು ಮಾತಾಡೋಣ ಏನಪ್ಪಾ ಅಂದರೆ ಈ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡೋದಕ್ಕೋಸ್ಕರ ಬರೋಬ್ಬರಿ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ಕೃಷಿ ಹೊಂಡ ಅನ್ನೋದು ಭಾಳ ಒಂದು ಯೂಸ್ಫುಲ್ ಆದಂತಹ ಇದು ಏಕೆಂದರೆ ಈ ಬೇಸಿಗೆ ಟೈಮಿಂದ ಶುರು ಆಗುತ್ತಲ್ಲ ಈ ಟೈಮಲ್ಲಿ ನೀರು ಬೇಕೇ ಬೇಕು ಸೊ ಇದಕ್ಕಿಂತ ಮುಂಚೆ ಸ್ನೇಹಿತರೆ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಳ್ಳೊಳ್ಳೆ ವಿಷಯ ಕೊಟ್ಟರು ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಬೇರೆ ಯಾವುದೋ ಒಂದು ಫನ್ನಿ ಅಥವಾ ಯಾವುದೋ ಒಂದು ಅಡಲ್ಟ್ ವಿಷಯ ಇರೋ ಅಂತ ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರೆ ಫಾಲೋ ಮಾಡ್ತಾರೆ ಸೊ ನಾವು ಜನಕ್ಕೆ ಯೂಸ್ ಆಗೋಣ ಅಂತ ಒಂದು ವಿಷಯಗಳನ್ನ ಮಾಡ್ತಿದ್ರು ನಮಗೆ ಸಪೋರ್ಟ್ ಕಡಿಮೆ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ವ್ಯಾಲ್ಯೂಬಲ್ ಕಮೆಂಟನ್ನು ಆ್ಯಡ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಓಕೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಾವು ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡೋದಕ್ಕೋಸ್ಕರ ಸ್ನೇಹಿತರೆ ಇದು ಕೇಂದ್ರೀಯ ಪ್ರಾಯೋಜಿತ ಯೋಜನೆ ಅಂತ ಹೇಳ್ಬೋದು ಅಂದರೆ ಸೆಂಟ್ರಲಿಂದ ಬರುವಂಥ ಒಂದು ಯೋಜನೆ ಈ ಯೋಜನೆ ಅಡಿಯಲ್ಲಿ ನಾವು ಸಬ್ಸಿಡಿ ಅಮೌಂಟನ್ನು ನಾವು ಕೃಷಿ ಹೊಂಡ ನಿರ್ಮಾಣ ಮಾಡೋದಕ್ಕೆ ಬಳಕೆ ಮಾಡ್ಬೋದು ಅಥವಾ ಪಡ್ಕೋಬೋದು ಸ್ನೇಹಿತರೆ ಕೃಷಿ ಹೊಂಡ ನಿಮಗೆ ಗೊತ್ತೇ ಇದೆ ಇದು ಸೌಕರ್ಯ ಅಂದರೆ ನಮ್ಮ ನೀರನ್ನು ಶೇಖರಣೆ ಮಾಡೋಕ್ಕೆ ನಮ್ಮ ಜಮೀನಿನಲ್ಲೇ ಮಾಡುವಂಥ ಒಂದು ಚಿಕ್ಕದಾದಂತಹ ಕೆರೆ ಅಂತ ಹೇಳ್ಬೋದು ಅಂದರೆ ತುಂಬ ಚಿಕ್ಕ ಪಾಂಡ್ ಅಥವಾ ಕೆರೆ ಅಂತ ಹೇಳ್ಬೋದು ಸೊ ಈ ಒಂದು ಯೋಜನೆಗೆ ಆಲ್ಮೋಸ್ಟ್ ಸರ್ಕಾರ ಒಂದು ಹದಿನೈದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಕೋಟಿಯಷ್ಟು ಸಹ ವೆಚ್ಚ ಮಾಡಿದೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಹಾಗಾಗಿ ಈ ಒಂದು ಯೋಜನೆಯ ಅಡಿಯಲ್ಲಿ ಶೇಕಡ ಒಂದು ಐವತ್ತರಷ್ಟು ಸಬ್ಸಿಡಿನ ಪಡಿಬೋದು ನಾವು ಕೃಷಿ ಹೊಂಡ ಮಾಡ್ತೀವಿ ಅಂತ ಹೇಳಿದ್ರೆ ಏನಪ್ಪ ಅಂದರೆ ಮುಖ್ಯವಾಗಿ ನೀರು ಸಂಸ್ಕರಣೆ ಚಿಕ್ಕ ಹೊಂಡಗಳ ನಿರ್ಮಾಣ ಇರ್ಬೋದು ಲೈನಿಂಗು ಅಥವಾ ಲೈನಿಂಗ್ ರಹಿತ ಇರ್ಬೋದು ಇದಕ್ಕೆಲ್ಲ ಆಗಿ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿವಷ್ಟು ಖರ್ಚಾಗುತ್ತೆ ಅದಕ್ಕೆ ಶೇಕಡ ಐವತ್ತರಷ್ಟು ಅಂದರೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿವರೆಗೂ ಸಹಾಯಧನ ನೀಡಲಾಗುತ್ತೆ ಮತ್ತು ಬದುಗಳ ನಿರ್ಮಾಣ ಮಾಡೋದಕ್ಕೆ ಟ್ರೆಂಚ್ ಹೊಡೆಯೋದಕ್ಕೆ ಹಾಗೂ ಇನ್ನಿತರ ಕಾಮಗಾರಿಗೆ ನಾಲ್ಕು ಸಾವಿರ ರೂಪಾಯಿ ವೆಚ್ಚನ ಕೊಡ್ತಾರೆ ಸ್ನೇಹಿತರೆ ಸೊ ಇದೆಲ್ಲ ಮುಖ್ಯವಾಗಿ ನೋಡಿ ಇದು ಅಲ್ದೇ ಸ್ಥಳೀಯ ಬೇಡಿಕೆಗೆ ಅನುಗುಣವಾಗಿ ಅಂದರೆ ನಮ್ಮ ಲೋಕಲಲ್ಲಿ ಏನು ಕೆಲಸ ಮಾಡ್ತೀವಲ್ಲ ಅದಕ್ಕೆ ಅನುಗುಣವಾಗಿ ಸ್ನೇಹಿತರೆ ಎರೆಗಳು ಗೊಬ್ಬರ ಅಜ್ಜೋಲ ಮಾಡದಿರ್ಬೋದು ಮದ ಮರ ಆಧಾರಿತ ಕೃಷಿ ಕೈ ತೋಟ ಮಾಡೋಕ್ಕಿರ್ಬೋದು ಹಾಗೂ ಇನ್ನೂ ಅನೇಕ ಎಲೆ ಎರೆಹುಳು ಗೊಬ್ಬರ ಘಟಕಕ್ಕಿರ್ಬೋದು ಹದಿನೇಳುವರೆ ಸಾವಿರ ಸಬ್ಸಿಡಿ ಅದಲ್ದೇ ಅಜ್ಜೋಲ್ಲ ತಯಾರಿಕೆ ಮಾಡೋದಕ್ಕೆ ಸಾವಿರ ರೂಪಾಯಿ ಸಹಾಯಧನ ನೀಡ್ತಾರೆ ಹೀಗೆ ಅನೇಕ ವಿವಿಧ ರೀತಿಯಾದಂತಹ ಸೌಲಭ್ಯ ಪಡೆದಕ್ಕೆ ನಾವು ಮುಖ್ಯವಾಗಿ ಹೆಂಗೆ ಬೇಕು ಎಲ್ಲಿ ದಾಖಲೆ ಪಡಿಬೇಕು ಮತ್ತು ಏನು ಕೊಡಬೇಕು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಈ ಸೌಲಭ್ಯ ಪಡೆದಕ್ಕೋಸ್ಕರ ರೈತರು ಜಮೀನನ್ನು ಹೊಂದಿರಬೇಕು ಮುಖ್ಯವಾಗಿ ಹಾಗೂ ಪಾಣಿ ಹೊಂದಿರಬೇಕು ಆಧಾರ್ ಕಾರ್ಡು ಜಾಸ್ತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಇನ್ನಿತರ ದಾಖಲೆಗಳನ್ನ ತಗೊಂಡು ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಗಿ ವಿಚಾರ ಮಾಡಬೇಕಾಗುತ್ತೆ ಮುಖ್ಯವಾಗಿ ಸೊ ಜಮೀನ್ ಇರಬೇಕು ಮುಖ್ಯವಾಗಿ ಜಮೀನು ಹೊಂದಿರಬೇಕಾಗುತ್ತೆ ಜಮೀನಾದ ಮೇಲೆ ಅದ್ರ ಪಾಣಿ ನಮ್ಮ ಹೆಸರಲ್ಲೇ ಇರಬೇಕು ಯಾರು ಅರ್ಜಿದಾರರು ಇರ್ತೀವಿ ಅವರು ಆ ಪಾಣಿನ ಅವ್ರ ಹೆಸರಲ್ಲೇ ಇರಬೇಕು ಸ್ನೇಹಿತರೆ ಅವೆಲ್ಲ ದಾಖಲೆಗಳನ್ನ ತಗೊಂಡು ನಾವು ಹತ್ತಿರದಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಮಗೆ ಇದ್ರ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಎಲ್ಲಿ ರೈತರು ಸಂಪರ್ಸಬೇಕು ಅಂದರೆ ನಾವು ಮುಖ್ಯವಾಗಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿಗೆ ರೈತರಿಗೆ ಸಿಗ ಸಿಗುವಂತಹ ಸೌಲಭ್ಯ ಕುರಿತು ಅರ್ಜಿಯ ಮಾದರಿ ಸೇರಿದಂತೆ ಇನ್ನಿತರ ಮಾಹಿತಿಗೆ ಬೇಕು ಅಂದರೆ ನಾವು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡಬೇಕಾಗುತ್ತೆ ಅಂದರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ಸಿಗುವಂತಹ ಎಲ್ಲ ಸ ಸಹಾಯಧನಗಳು ಸಹ ನಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ ಈಗ ಪ್ರೆಸೆಂಟ್ಲಿ ನಮಗೆ ಕೃಷಿ ಹೊಂಡ ಅಂದರೆ ಈಗ ಬೇಸಿಗೆ ಟೈಮ್ ಅಲ್ವಾ ಕೃಷಿ ಹೊಂಡ ಯೋಜನೆಗಳು ಪ್ರಾರಂಭದಲ್ಲಿ ಇದೆ ಅದನ್ನು ನೀವು ಸೌಲಭ್ಯ ಪಡ್ಕೋಬೇಕು ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನಾಗಲೇ ಹೇಳ್ದಾಗೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ವಿಷಯಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ